कैलाश बाबा ಒಂದ ನಿಮಿಷನೂ ನೆಮ್ಮದಿಯಾಗಿರಕ ಬಿಡ್ತಾ ಇಲ್ಲ ಪ್ರತಿ ಕ್ಷಣನೂ ನನ್ನ ಒದ್ದಾಡಿ ಸಾಯೋ ಹಾಗೆ ಮಾಡ್ತಾ ಇದ್ದಾನೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ನನ್ನ ನೆಮ್ಮದಿನೇ ಹಾಳಾಗಿ ಹೋಗಿದೆ ಛೇ ಕುಮುದಾ ಕುಮುದಾ ಬೇಬಿ ಕುಮುದಾ ಮೇಡಂ ಕೈಲಿ ಹಿಡಿದಿರೋ ಫೈಲ್ನ ಓಪನ್ ಮಾಡಿ ನೋಡಿ ಮೇಡಂ ನಿಮ್ಮ ನಿದ್ದೆ ನಿಮ್ಮ ರೊಮ್ಯಾಂಟಿಕ್ ಮೂಡು ಎಲ್ಲ ಎಕ್ಕುಟ್ ಹೋಗಿದ್ರೆ ನಿಮ್ಮ ಅಪ್ಪನ ಬಾಂಡ್ಲಿ ತಲೆ ಮೇಲೆ ಆಣೆ ಈ ಭಾವನಿಂದ ಮುಕ್ತಿ ಪಡೆಯೋದು ಹೇಗೆ ಏನಾದರೂ ಮಾಡಲೇಬೇಕು ನಾನು ಕೊಡೋ ಶಾಕ್ ನಿಂದ ಅಟ್ಲೀಸ್ಟ್ 1 ಮಂತ್ ಆದರೂ ಸುಮ್ಮನೆ ಇರಬೇಕು ಹಾಗ ಮಾಡಬೇಕು एक्सप्रेशन ಹರ್ದಾಕು ಹರ್ದಾಕು ಚಾಗ ಹೋಗ್ಬೇಕು ನೀನು ಹಾ ಬಂತು ಬಂತು ನಾನೀಗ ಕುಮುದಾ ಮೇಡಂ ಹತ್ರ ಹೋಗೋ ಸಮಯ ಬಂತು ನಾನೀಗ ಅವಳ ಹತ್ರ ಹೋಗಿ ಏನು ಹರ್ದಾಕ್ತಿದ್ರ ಮೇಡಂ ಅಂತ ಕೇಳಿದಾಗ ಅವಳ ಮುಖದಲ್ಲಿ ಚೇಂಜ್ ಆಗುತ್ತಲ್ಲ ಎಕ್ಸ್‌ಪ್ರೆಷನ್ ಆಹಾ ಅದನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ರು ಸಾಲದು ನೀರಿಂದ ಹೊರಗಡೆ ಬಿದ್ದ ಮೀನು ಒದ್ದಾಡ್ದಾಗೆ ಕುಮುದ ಒದ್ದಾಡ್ತಾ ಇದ್ರೆ ಏನ್ ಎಂಜಾಯ್ ಮಾಡೋದು ರಂಜಿತ್ ಎಸ್ ಅಟ್ಯಾಕ್ ನಡೆಯುವಾಗ ಕಾಲಿಡಬಹುದು ಸಹಜ ಬೀಳುವಾಗ ಆಸರಿಯಾಗಿ ಚೆಂದು ಅಂತವರು ಸಿಗೋದು ಪುಣ್ಯವಂತರಿಗೆ ಮಾತ್ರ ನೀನು ಪುಣ್ಯ ಮಾಡಿ ಬಿಡು ಅಪ್ಪಾಜಿ ನಾನು ಯಾವುದೋ ಗಡಿ ಬಿಡಿಲಿದ್ದೆ ಇವ್ರು ಬರೋದನ್ನ ನೋಡಲಿಲ್ಲ ಅಪ್ಪಾಜಿ ನಂದೇ ತಪ್ಪು ಅಲ್ಲ ಚಿನ್ನು ಇದರಲ್ಲಿ ತಪ್ಪೇನು ಬಂತು ಅಷ್ಟೊಂದು ಮೈ ಮರ್ತು ಎದುರುಗಡೆ ಯಾರು ಬರ್ತಿದ್ದಾರೆ ಅನ್ನೋದು ನಿನಗೆ ಕಾಣಿಸದೇ ಇರೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತಮ್ಮ ನಿನಗೆ ಅವ ಅದು ಒಣಗಿರೋ ಬಟ್ಟೆ ತಂದೆ ಕೊಡೋಣ ಅಂತ ಬಂದೆ ಆದರೆ ಅಷ್ಟರಲ್ಲಿ ಏನು ಒಣಗಿರೋ ಬಟ್ಟೆನ ಎಲ್ಲಿ ಒಣಗಿರೋ ಬಟ್ಟೆಗಳೆಲ್ಲಿ ಬಟ್ಟೆಗಳು ಅದು ಟೆರೆಸ್ ನಾಗೆ ಮರ್ತೆ ಅಂತ ಅನ್ನಿಸ್ತದೆ ಬಟ್ಟೆಗಳನ್ನ ತಂದೆ ಅಂತೀಯ ಚಂದು ಡಿಕ್ಕಿ ಕೊಟ್ಟು ಅವನ ತೋಳಲ್ಲಿ ಬೀಳ್ತೀಯ ಬಟ್ಟೆಗಳು ಎಲ್ಲೇ ಅಂದ್ರೆ ಟೆರೆಸ್ ಅಲ್ಲಿ ಇದೆ ಅಂತೀಯ
ಏನ್ ನಿನ್ನ ಕತೆ? ಬಟ್ಟೆ ತಗೊಂಡೆವಾ? ಆದ್ರೆ ಆದ್ರೆ ಆದ್ರೇನು? ಬಟ್ಟೆಗಳನ್ನ ನಿನ್ನ ಕೈಯೇ ನುಂಗ್ ಹಾಕ್ತಾ ಅಥವಾ ನೆಲ ನುಂಗ್ ಹಾಕ್ತಾ? ಕಲ್ಪನಾ, ಅವಳು ಏನೋ ಟೆನ್ಷನ್ ಅಲ್ಲಿ ಇದ್ದಾಳೆ. ಅವಳ ಮೇಲೆ ಹೋಗಿ ಸುಮ್ಮನೆ ರೇಗ್ತಾ ಇದೆಯಲ್ಲ, ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡು. ಓಹೋ ಹೋ ಹೋ, ಅವಳಿಗೇನಪ್ಪ ಟೆನ್ಷನ್ ಆಗಿರೋದು? ಆರಾಮಾಗೆ ಇದ್ದಾಳಲ್ಲ, ಎಲ್ಲ ಅವಳು ಆಡ್ತಾ ಇರೋ ನಾಟಕ ಅದು. ಕಲ್ಪನಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಾಮು, ಚಿನ್ನನ್ ಕರ್ಕೊಂಡು ಹೋಗು. ಸರಿ ಮಾವ. ಅವಳಿಗೆ ಕುಡಿಯೋದಕ್ಕೆ ಏನಾದರೂ ತಣ್ಣಗೆ ಕೊಡು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಚಿನ್ನು ಬಾ. ಎಲ್ಲಿಗೆ? ನೀರು ಕುಡಿಯುವಂತೆ ಬಾ ಚಿನ್ನು. ಮನೋಜ, ನನ್ನ ಹೆಗ್ಲ ಮೇಲೆ ಕೈ ಹಾಕುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಹಾ, ಪರವಾಗಿಲ್ಲ. ಏನು ತಾನು ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಮಗನೇ. ಹೋಗೋ ಬಾರ ಅನ್ನೋದಕ್ಕೆ ಇದು ನಿನ್ನ ಆಫೀಸ್ ಅಲ್ಲ, ಪಬ್ಲಿಕ್ ಏರಿಯಾ. ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ದೆವ್ವ ಬಿಡಿಸ್ಬಿಡ್ತೀನಿ. ಅಯ್ಯೋ ಧಡಿಯ ನನ್ನ ಮಗನೇ, ನಾನೀಗ ವೆಡ್ಡಿಂಗ್ ಸರ್ಟಿಫಿಕೇಟ್ ನಾನು ನಿನ್ನ ಮುಂದೆ ಹಿಡಿದ್ರೆ ನನ್ನ ಹಲ್ಲು ಉದುರೋಗೋದಿರ್ಲಿ, ನನ್ನ ಮಗನೇ ನಿಂದು ಅದೇನೇನು ಉದುರೋಗುತ್ತೋ ಯಾರಿಗೆ ಗೊತ್ತು. ಆದರೆ ನಾನೀಗ ಅದನ್ನ ಹೇಳಲ್ಲ. ನಿನ್ನ ಸತಾಯಿಸಿ ಸತಾಯಿಸಿ ಮಜಾ ತಗೊಳ್ಳೋ ಆಟ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಕಂದ. ಯಾಕೋ ಏನು ಸೈಲೆಂಟ್ ಆಗೋಗ್ಬಿಟ್ಟೆ? ಆಫೀಸಲ್ಲಿ ಎಗ್ರಾಡ್ತಿರ್ತೀಯ, ಹೊರಗಡೆ ಬಂದರೆ ನೀನೇನು ಇಲ್ಲಿನ? ನಾನು ಇಲಿನ, ಹುಲಿನ, ಇಲ್ಲ ಕತ್ತೆ ಕಿರ್ಬಾನ ಅಂತ ತಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಈಗ ತಾವೇನೋ ಡ್ಯುಯೆಟ್ ಹಾಡಕ್ಕೆ ಬಂದಿದ್ದೀರಲ್ಲ, ಹಾಡ್ಕೊಂಬಿಡಿ. ಏನು, ಏನು ಡ್ಯುಯೆಟ್? ಯಾವನಿಗೆ ಗೊತ್ತು ವಯಸ್ಸಾದ್ಮೇಲೆ ಯಾವ ಡ್ಯುಯೆಟ್ ಆಡ್ತಿರೋ ಅಂತ. ಆದರೆ ಅದೆಷ್ಟೇ ಡ್ಯುಯೆಟ್ ಇದ್ರೂ ಈಗಲೇ ಹಾಡ್ಕೊಂಬಿಡು, ಯಾಕೆಂದರೆ ಮುಂದೆ ಡ್ಯುಯೆಟ್ ಎಲ್ಲ ಇರಲ್ಲ. ನಾನು ತೀರಾ ಅಂತ ಪ್ಯಾತ ಸಾಂಗ್ ಮಾತ್ರ ಇರುತ್ತೆ. ಅಂದಂಗೆ ಈ ವಯಸ್ಸಿಗೆ ಈ ಜೋಡಿಗೆ ಯಾವ ಡ್ಯುಯೆಟ್ ಸಾಂಗ್ ಅಡ್ಜಸ್ಟ್ ಆಗುತ್ತೆ? ಹಾರುತ್ತ ದೂರ ದೂರ ಮೇಲೆ ಆರುವ ಬಾರ ಬಾರ ಡಾಡಾಡಾಡಾಡಾಡಿದ್ರದವನು ಹೆದರ್ಕೊಂಬಿಟ್ಟ ಅನ್ಸುತ್ತೆ, ಅದಕ್ಕೆ ಓಡ್ ಹೋಗ್ತಿದ್ದಾನೆ. ಕುಮುದ, ಈಗೊಂದು ಮಜಾ ಆಯ್ತು ಗೊತ್ತಾ? ಆ ದರಿದ್ರವನು ರಂಜಿತ್ ನನ್ನ ಮಗ, ಅವನಿಗೆ ಅಡ್ಡ ಹಾಕಿ ಕೊಳ್ಳಪಟ್ಟು ಹಿಡ್ಕೊಂಡು ಆವಾಜ್ ಬಿಟ್ಟೆ ನೋಡು, ನಾಯಿ ಬಾಲ ಮುದ್ರಕೊಂಡು ಹೋಗ್ತಾವಲ್ಲ ಹಂಗೆ ಹೋದ. ಯಾಕೆ, ಏನಾಯ್ತು? ಆಫೀಸ್ ಫೈಲ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಮನೋಜ್. ವಾಟ್? ಹ್ಞೂ ಇದೆ. ನಾನು ಶಾಕ್ ಕೊಟ್ಮೇಲೂ ಕೈಲಾಶ್ ಈ ಕೆಲಸ ಮಾಡಿದ್ದಾನೆ ಮನೋಜ್. ನಾನೇ ಈ ಫೈಲ್ನ ಮನೆಯಿಂದ ತಂದಿದ್ದೀನಿ. ಈ ಫೈಲ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಸ್ನ ಇಟ್ಟಿದ್ದಾನೆ. ಒಂದು ವೇಳೆ ಚಂದುಗೇನಾದರೂ ಈ ಫೈಲ್ ಸಿಕ್ಬಿಟ್ಟಿದ್ರೆ ಏನು ಗತಿ? ಓ ಗಾಡ್. ಕುಮುದ, ನಾವೀಗ ತುಂಬ ಎಚ್ಚರಿಕೆ ಆಗಿರಬೇಕು. ಯಾಕೋ ಇದು ಓವರ್ ಡೋಸ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇದನ್ನ ನಾನು ಬಡ್ಕೊಂಡಿದ್ದು ಮನೋಜ್. ನಾವು ಸುಮ್ಮನೆ ಇದ್ರೆ ಕೈಲಾಶ್ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಹೆದರಿಸಿದ್ರು ಈ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ ಮನೋಜ್, ಬೇರೆ ಏನೋ ಓಡ್ತಿದೆ. ಅಂದರೆ? ನನಗೂ ಪಕ್ಕ ಗೊತ್ತಿಲ್ಲ, ಆದರೆ ಅವನು ಬೇರೆ ಏನೋ ಸಂಚು ಮಾಡ್ತಿದ್ದಾನೆ. ಅವ ನಾನೇ ತಗೊಳ್ತೀನಿ.
ಚಿನ್ನು 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 ನಿಂತ್ಕೋ ಚಿನ್ನು 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 ಯಾಕೆ ಹೀಗೆ ಆಡ್ತಿದಾಳೆ ಏನೋ ತೊಂದರೆ ಆಗಿರಲೇಬೇಕು ಇವಳಿಗೆ ಏನಾಯ್ತು ಗಂಟಲು ಕಿತ್ತು ಹೋಗೋ ಹಾಕ್ಕೊಂಡ್ಲು ಚಿನ್ನು ಏನಾಯ್ತು ಯಾಕೆ ಹೀಗಿದೀಯಾ ಚಿನ್ನು ನೀನು ಈ ರೀತಿ ಗಾಬರಿ ಆಗಿರೋದು ನೋಡ್ತಿದ್ರೆ ನನ್ನ ಕೈ ಕಾಲೇ ಆಡ್ತಿಲ್ಲ ಏನಾಯ್ತು ಹೇಳು ಎಲ್ಲ ಹಾಳಾಗೋಯ್ತು ರಾಬಣ್ಣ ಎಲ್ಲ ಹಾಳಾಗೋಯ್ತು ನನ್ನ ನಾಲ್ಗೆ ಹೆಗ್ಗಿಲ್ದಂಗೆ ಮಾತಾಡಿ ಎಲ್ಲ ಹಾಳು ಮಾಡಿಬಿಡ್ತು ಚಿನ್ನು ಮೊದಲು ಸಮಾಧಾನ ಮಾಡ್ಕೋ ಆಮೇಲೆ ಏನಾಯ್ತು ಅಂತ ಹೇಳು ನಾವಿದುವರೆಗೂ ಕೈಕೋ ಬಂದು ಕುಟ್ಟೆಲ್ಲ ರಟ್ಟಾಗೋ ಕಾಲ ಬಂತು ರಾಮಣ್ಣ ಅಕ್ಕ ಜೀವನ ಹಾಳಾಗೋಕೆ ನನ್ನ ನಾಲ್ಗೆನೆ ಕಾರಣ ಆಗೋಗುತ್ತೆ ರಾಮಣ್ಣ ನಾನು ಎಲ್ಲರೂ ಜೀವನ ಹಾಳು ಮಾಡ್ತಿದ್ದೀನಿ ಎಲ್ಲರೂ ಜೀವನ ಹಾಳು ಮಾಡ್ತಿದ್ದೀನಿ ಚಿನ್ನು 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 ಜೀವ ಹೋದಂಗೆ ಆಗ್ತಿದೆ ಕಣೋ ದಯವಿಟ್ಟು ಅದೇನು ಅಂತ ಹೇಳು ಅವರು ಅವರ ಮೇಲ್ಗಡೆ ಮಲಗಿದ್ರು ಕಾಫಿ ಕೊಡಕ್ಕೆ ಹೋಗಿದ್ದೆ ಅವಾಗ ಅವಳ ಅಮ್ಮ ನಮ್ಮ ಅಮ್ಮಂಗೆ ಅವಮಾನ ಮಾಡ್ತಾ ನಿಂತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿಲ್ಲಲ್ಲ ಸರಿನಾ ಸಾಕು ಸಾಕು ಸುಮ್ಕಿರಿ ನಾನು ನಿಮ್ಮ ಹೆಂಡತಿನೇ ನನ್ನ ಮುಂದೆನೇ ಅವನಿಗೆ ಅವಮಾನ ಮಾಡಿದ್ರು ನನ್ನಿಂದ ಏನಾದ್ರು ಮಾಡಕಾಯ್ತಾ ಹೇಳಿ ನಾನು ಅಕ್ಕನ ತರನೇ ಸುಮ್ಕೆ ನಿಂತಿರಲಿಲ್ವಾ ನನ್ನಿಂದ ಏನಾದ್ರು ಮಾಡಕಾಯ್ತಾ ನಾನು ಹೆಂಡತಿನೇ ಅಕ್ಕನೂ ಹೆಂಡತಿನೇ ಒಬ್ಬರಿಗೆ ಅನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಯಾಕೆ ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ ಅದಕ್ಕೆ ಯಾಕೆ ಹೆದರಿಕೆ ಅಲ್ಲೇ ಎಡವಟ್ಟಾಗಿರೋದು ರಮಣ ನಾನು ಹಾಗೆ ಸಿಟ್ಟಲ್ಲಿ ಮಾತಾಡಿದ್ನ ಯಾರೋ ಕೇಳಿಸ್ಕೊಂಡಿದ್ದಾರೆ ಅದನ್ನ ಈ ಮೊಬೈಲ್ನಾಗ ಹಾಕೊಂಡಿದ್ದಾರೆ ಅದ್ ಕೇಳೋ ಹಾಗೆ ಮೇಲ್ಗಡೆ ಇಟ್ಟಿದ್ರು ರಮಣ ನಾನು ಮಾತಾಡಿದ್ದೆಲ್ಲ ಇದ್ರಾಗ ಬರ್ತಿದೆ ರಮಣ ಇದ್ರಾಗ ನಾನು ಮಾತಾಡಿದ್ದೆಲ್ಲ ಬರ್ತಾ ಇದೆ ಇದೇನಾರ ಅಕ್ಕನ ಕಿವಿ ಹಾಕಿದ್ರೆ ಏನಾಯ್ತದೆ ಗೊತ್ತ ನಿನ್ಗೆ ಏನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡ್ತಿದಾರ ಯಾರು ಚಿನ್ನು ಯಾರು ಅದೇ ಗೊತ್ತಾಗ್ತಿಲ್ಲ ರಾವಣ ಅಕ್ಕನ ಅಂತ ಅನುಮಾನ ಬರ್ತಾ ಇದೆ ಆದ್ರೆ ಅಕ್ಕ ಇರಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ರಾವಣ ನನಗೆ ಗೊತ್ತು ಯಾರು ಅಂತ ಇದು ಯಾರ ಕೆಲಸ ಅಂತ ನನಗೆ ಗೊತ್ತು ಚಿನ್ನು ಮಾವ ಇದು ಯಾರ ಕೆಲಸ ಮಾವ ಇನ್ಯಾರು ಆ ಕುಮುದನ ಕೆಲಸನೇ ಅನ್ಕೊಂಡೆ ಅನ್ಕೊಂಡಿದ್ದೆ ಇದು ಅವ್ರ ಕೆಲಸನೇ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ ಅವಳನ್ನು ಬಿಟ್ರೆ ಇನ್ಯಾರು ಮಾಡ್ತಾರೆ ಈ ವಿಷಯ ಮನೆಯಲ್ಲಿ ಬೇರೆ ಯಾರಿಗಾದರೂ ಗೊತ್ತಾದರೆ ಮನೆ ತುಂಬ ಅದೇ ಸುದ್ದಿ ಆಗುತ್ತೆ ಗೊತ್ತಿದ್ದು ಈ ಕೆಲಸ ಮಾಡಿದ್ದಾರೆ ಅಂದರೆ ಅದು ಆ ಕ್ರೂರಿ ಕುಮುದಂದೇ ಕೆಲಸ ಅಪ್ಪಾಜಿ ಅವ್ರು ಯಾಕಂತ ಕೆಲಸ ಮಾಡ್ತಾರೆ ಚಿಕ್ಕಿಗೆ ನಿಮ್ಮ ಹೆದರಿಕೆ ಇದೆ ಅವ್ರು ಅಂತ ಕೆಲಸ ಮಾಡ್ತಾರಾ ಚಿನ್ನು ಈ ಇಸುಬು ಕಜ್ಜಿ ಇರುತ್ತಲ್ಲ ಅದು ಸುಮ್ಮನೆ ಇರಲ್ಲ ನೆವೆ ಆಗ್ತಾನೆ ಇರುತ್ತೆ ಉರಿತಾನೆ ಇರುತ್ತೆ ಅದು ಸುಮ್ಮನೆ ಇರಲ್ಲ ಈ ಕುಮುದಾನು ಒಂಥರ ಹಾಗೇನೆ ಅವಳು ಒಂಥರ ಕಜ್ಜಿನೇ ಇದ್ದ ಹಾಗೆ ಸುಮ್ಮನೆ ಇರಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಅವಳು ನನ್ನ ಹತ್ರ ಬಂದು ಜೋರಾಗಿ ಮಾತಾಡುವಾಗಲೇ ಏನೋ ಎಡವಟ್ಟಾಗಿದೆ ಅಂದ್ಕೊಂಡೆ ಈಗ ಕನ್ಫರ್ಮ್ ಆಯಿತು ಜೋರಾಗಿ ಮಾತಾಡಿದ್ರು ಅಂದರೆ ಅದೇ ನಾನು ಅವಳನ್ನು ಬೆದರಿಸ್ತಾ ಇದ್ದೀನಿ ಅನ್ನೋ ಭಯದಲ್ಲಿ ಅವಳು ಮಾತಾಡಿದ್ಲು ನಾನು ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಲ್ಲ ವಾಪಸ್ ನಾನೇ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಹಾಗೆ ಮಾತಾಡಿದ್ಲು
ಅಪ್ಪಾಜಿ ಇದೇನಾರು ಬೇರೆಯವರ ಕಿವಿಗೆ ಬಿದ್ರೆ ನೀನೇನು ಹೆದರ್ಕೋಬೇಡ ಮಗಳೆ ಬೇರೆಯವರ ಕಿವಿಗೆ ಬೀಳೋದು ತುಂಬಾನೇ ದೂರ ನಿನ್ನ ಕಿವಿಗೆ ಇದು ಇನ್ನೊಂದ್ಸಲ ಬೀಳಲ್ಲ ಡೋಂಟ್ ವರಿ ಅದ್ರು ನೀ ಚಿಕ್ಕಿ ಜೊತೆ ಮತ್ತೆ ಜಗಳ ಮಾಡ್ಕೊಳ್ಳೋದು ಹೆದರ್ಕೋಬೇಡ ಚಿನ್ನು ಏನು ಆಗಲ್ಲ ಏನೇ ಬಂದ್ರು ನಾನು ನೋಡಿಕೊಳ್ಳುತ್ತೆ ನನ್ನ ನಾಲ್ಗೆ ಮೇಲೆ ನನಗೆ ಹಿಡ್ತಾ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ ನಾನು ಏನಾದರೂ ಒಂದು ತೊಂದ್ರೆ ತಂದು ಹಾಕ್ತಾ ಇರ್ತೀನಿ ಚಿನ್ನು ಇದರಲ್ಲಿ ನಿನ್ನ ತಪ್ಪೇನು ಇಲ್ಲ ಚಂದುಗೆ ಅರ್ಥ ಮಾಡಿಸೋದಕ್ಕೆ ನೀನು ಹುಡುಕೊಂಡಿದ್ದ ದಾರಿಗಿಂತ ಬೇರೆ ದಾರಿ ಯಾವುದು ಇರಲಿಲ್ಲ ಕಣ ನೀನೇನು ಹೆದರ್ಕೋಬೇಡ ನಿಂದ ಏನು ತಪ್ಪಿಲ್ಲ ಚಿನ್ನು ನೀನೇನು ಹೆದರ್ಕೋಬೇಡ ಈ ರೆಕಾರ್ಡಿಂಗ್ ಇಂದ ನಿನಗೆ ಏನು ತೊಂದ್ರೆ ಆಗದಿರೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಸರಿನಾ ನಾನು ನಿಮ್ ಹೆಂಡತಿನೆ ನನ್ ಮುಂದೆನೆ ಅವನಿಗೆ ಅವಮಾನ ಮಾಡಿದ್ರು ನನ್ನಿಂದ ಏನಾದ್ರು ಮಾಡಕಾಯ್ತಾ ಇದನ್ನ ಚಿನ್ನು ಕೇಳಿಸ್ಕೊಂಡ್ರೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಿಕ್ಕೆ ಟೆರೆಸ್ ನಲ್ಲಿ ಇಟ್ಟು ಪ್ಲೇ ಮಾಡ್ದೆ ಮನೋಜ್ ಅವಳು ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಒದ್ದಾಡ್ ಹೋಗಿದ್ದನ್ನ ನೋಡ್ಬೇಕು ಹಾರ್ಟ್ ಅಟ್ಯಾಕ್ ಒಂದ್ ಆಗ್ಬೇಕು ಮನೋಜ್ ಅಷ್ಟೊಂದು ಹೆದರ್ಕೊಂಡ್ ಬಿಟ್ಟಿದ್ಲು ಇದನ್ನೀಗ ಕೈಲಾಶ್ಗೂ ಕೇಳಿಸ್ತೀನಿ ಆಗ ನೋಡ್ಬೇಕು ಅವನ್ ಹೇಗ್ ಚಟಪಡಿಸ್ತಾನೆ ಅಂತ ನನಗೆ ಸರ್ಟಿಫಿಕೇಟ್ಸ್ ನ ತೋರಿಸಿ ಹೆದರಿಸ್ತಾನ ಅವನು ಅದ್ರಿ ಅಲ್ಲಾಡಿ ಹೋಗ್ಬೇಕು ಹಾಗ ಮಾಡ್ತೀನಿ ಶಟ್ ಅಪ್ ಕುಮದ ಜಸ್ಟ್ ಶಟ್ ಅಪ್ ಕುಮುದ ಏನೇ ಪ್ಲಾನ್ ಮಾಡೋದಿದ್ರು ಇಬ್ರು ಸೇರಿ ಮಾಡೋಣ ಡಿಸ್ಕಸ್ ಮಾಡಿ ಮುಂದುವರೇಣ ಅಂತ ಹೇಳಿದೆ ತಾನೆ ಈಗ ಏನಾಯ್ತು ಮನೋಜ್ ಇಷ್ಟು ಬೇಗ ಈ ರೆಕಾರ್ಡಿಂಗ್ನ ಕೆಲಸದೊಳಗೆ ಕೇಳಿಸೋ ಅಗತ್ಯ ಏನಿತ್ತು ಎಲ್ಲ ಕೆಲಸ ಹಾಳು ಮಾಡ್ತೀಯ ತುಂಬ ಆತ್ರ ನಿನಗೆ ಅದರಿಂದ ಕೆಲಸ ಏನು ಕೇಡಾಗುತ್ತೆ ಮನೋಜ್ ಇದರಿಂದ ಚಿನ್ನ ಇನ್ನೂ ಹೆದರ್ಕೊಳ್ಳೋಗಾಗುತ್ತೆ ಈಗಿರೋ ಟೆನ್ಷನ್ನೇ ಸಾಕು ಕುಮುದ ಇಂಥ ಒಳ್ಳೊಳ್ಳೆ ಅಸ್ತ್ರಗಳನ್ನು ಅನಾವಶ್ಯಕವಾಗಿ ಉಪಯೋಗಿಸ್ಕೊಂಡ್ರೆ ಟೈಮ್ ಬಂದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಯಾವ ಅಸ್ತ್ರಗಳು ಇರಲ್ಲ ಇದನ್ನ ಕೈಲಾಶಿಗೆ ಬರೆ ಕೇಳಿಸ್ತೀನಿ ಅಂತ ಹೇಳ್ತಿದ್ಯಾ ಇದನ್ನ ಕೇಳಿಸ್ಕೊಂಡು ಕೈಲಾಶ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಐಡಿಯಾ ಇದೆಯಾ ನಿನಗೆ ಅವನೇನಾದ್ರೂ ವೈಲೆಂಟ್ ಆದ್ರೆ ಮತ್ತಿನ್ನೇನು ಮಾಡು ಅಂತ್ಯಾ ಸುಮ್ಮನೆ ಕೂರು ಅಂತ್ಯಾ ಕೂತ್ಕೋಬೇಕು ಕುಮುದ ಸುಮ್ಮನೆ ಕೂತ್ಕೋಬೇಕು ಅವಕಾಶ ಬಂದಾಗ ಮಾತ್ರ ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟರಲ್ಲಿ ಕೈಲಾಶ್ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನೆಲ್ಲ ತಗೊಂಡು ಕಾಂಪ್ಲೆಕ್ಸ್ ಮಾಡಿ ಮನೆಯವರಿಗೆಲ್ಲ ಹಂಚಿಬಿಡ್ತಾನಷ್ಟೇ ಶಟ್ ಅಪ್ ಕುಮುದ ಅವನು ಆ ಥರ ಹೇಳೋದಾಗಿದ್ರೆ ಬಾಯಿ ಮಾತಲ್ಲೇ ಹೇಳ್ತಿದ್ದ ಈ ಥರ ಪ್ರಯತ್ನ ಎಲ್ಲ ಯಾಕೆ ಪಡ್ತಿದ್ದ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಯಾರು ಕೈವಾಡ ಇದೆ ಅಂತ ಗೊತ್ತಾಗೋವರೆಗೂ ನೀನು ನ್ಯೂಟ್ರಲ್ ಆಗೇ ಇರು ಈ ಕೆಲಸದ ಹಿಂದೆ ಅದು ಯಾರು ಕೈ ಇದೆ ಅಂತ ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೆ ನೀನು ಸುಮ್ಮನೆ ಇದ್ಬಿಡು ಸಾಕು ಸರಿ ದುಡ್ಕಲ್ಲ ನಾಳೆ ಏನಾದರೂ ಇದರಿಂದ ಹೆಚ್ಚು ಕಮ್ಮಿ ಆದರೆ ಪಶ್ಚಾತ್ತಾಪ ಪಡೋದಕ್ಕೆ ನಾವೇ ಇರಲ್ಲ ಮನೋಜ್ ಮಾರ್ನಿಂಗ್ ಚಿನ್ನು ಚಿನ್ನು ಗುಡ್ ಮಾರ್ನಿಂಗ್ ಅಂದೆ ಥ್ಯಾಂಕ್ಸ್ ಯಾಕೆ ಚಿನ್ನು ಏನಾಯ್ತು ಯಾಕೆ ಹೀಗಿದ್ಯಾ ಏನೂ ಇಲ್ಲ ಚೆನ್ನಾಗೇ ಇದ್ದೀನಿ ನೀ ನನ್ನ ಮೇಲೆ ರೇಗ್ದೆ ಅಂತ ಹೇಳಿ ಫೀಲಾ ಸಾಕು ಸಾಕು ಸುಮ್ಕಿರಿ ನಾನು ನಿಮ್ಮ ಹೆಂಡತಿನೆ ನನ್ ಮುಂದೆನೆ ಅವನ್ಗೆ ಅವಮಾನ ಮಾಡಿದ್ರು ನನ್ನಿಂದ ಏನಾದ್ರು ಮಾಡಕಾಯ್ತಾ ನಾನು ಹೆಂಡತಿನೆ ಅಕ್ಕನೂ ಹೆಂಡತಿನೆ ಒಬ್ರಿಗೂ ಅನ್ಯಾಯ ಇನ್ನೊಬ್ರಿಗೂ ಅನ್ಯಾಯ ಯಾಕೆ ನಿಂಗೆ ಅಷ್ಟೊಂದು ಕೋಪ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಚಿನ್ನು ಹೇಗೆಲ್ಲ ಮಾತಾಡಿದೆ ನಿಂಗೆ ಅಷ್ಟೊಂದು ಸಿಟ್ಟು ಬರುತ್ತಾ ಬೆಂಕಿ ಬೆಂಕಿಯಾಗಿ ಮಾತಾಡಿದೆ ಯಾಕಾದರೂ ಮಾತಾಡೋದು ಅಂತ ಕೊರಗೋ ಸ್ಥಿತಿ ಬಂದಿದೆ ಏಯ್ ಅದಕ್ಕೆಲ್ಲ ಯಾರು ಕೊರಗ್ತಾರ ಹಾಗೆ ನೋಡಿದರೆ ನೀನು ನಿಮ್ಮ ಅಕ್ಕನ ಪರವಾಗಿ ಮಾತಾಡಿದೆ ಅಷ್ಟೇ ಒಂದು ಕ್ಷಣಕ್ಕೆ ನಿನ್ನ ಪಾಯಿಂಟು ಸರಿ ಅಂತಲೇ ಅನ್ನಿಸ್ತಾ ಇದೆ ಆದರೆ ಇಟ್ಸ್ ಓಕೆ ನನಗೇನು ಬೇಜಾರಿಲ್ಲ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀನೇನು ಕೊರಗೋದು ಬೇಡ ಚಿನ್ನು ರಿಲ್ಯಾಕ್ಸ್ ಚಿನ್ನು ನಿನಗೆ
ಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡೋದು ನೋಡಿದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ. ಚಿನ್ನು ತುಂಬಾನೇ ಒಳ್ಳೆ ಹುಡುಗಿ, ಮೋಸ ಅನ್ನೋದೇ ಇವಳಿಗೆ ಗೊತ್ತಿಲ್ಲ. ಚಂದು ಚಿಕ್ಕೆ, ನಾನು ನಿಮಗೆ ಕಾಫಿ ತರ್ತೀನಿ. ಅರೆ ಚಿನ್ನು ನಿಂತ್ಕೊಳ್ಳೆ, ನನಗೇನು ಕಾಫಿ ಬೇಡ, ನಾನು ತಮಾಷೆ ಮಾಡಿದೆ. ಚಂದು ಪಾಪ ಚಿನ್ನು, ನಾನು ಕಾಫಿ ಕುಡಿದಿಲ್ಲ ಅನ್ನೋದನ್ನೇ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾಳೆ. ಶಿ ಇಸ್ ವೆರಿ ಸೆನ್ಸಿಟಿವ್ ಆತ, ತುಂಬ ಒಳ್ಳೆ ಹುಡುಗಿ. ಹುಡುಗಿ ಅಂತ ಯಾಕಂತೀಯ ಅಳಿಮಯ್ಯ, ಹೆಂಡತಿ ಅಂತಲೇ ಹೇಳೋ.